ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ, ದಾವಣಗೆರೆ ಜಿಲ್ಲೆಯಲ್ಲಿರುವ ಚನ್ನಗಿರಿ ತಾಲೂಕಿನ ಗ್ರಾಮ ಪಂಚಾಯತಿ ಕೊರಟಿಕೆರೆ, ಕೊರಟಿಕೆರೆ ಗ್ರಾಮ ಪಂಚಾಯತಿಯ ಸದಸ್ಯರು ಶ್ರೀ ಎನ್ ಚಂದ್ರಪ್ಪ ಅವರೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ. ಈ ಕಾರ್ಯಕ್ರಮದಲ್ಲಿ ಸ್ವತಃ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ, ಒಬ್ಬ ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿ ಆಗುವವರಿಗೂ ಏನೆಲ್ಲ ಹೋರಾಟಗಳನ್ನು ಮಾಡಿಕೊಂಡು ಬಂದಿರ್ತಾರೆ, ಅವರ ಬಾಲ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ ಇದನ್ನೆಲ್ಲ ಜನರಿಗೆ ತಿಳಿಸಬೇಕು. ಇದೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಸರ್, ನಿಮ್ಮ ಬಾಲ್ಯದಿಂದ ಪ್ರಾರಂಭ ಮಾಡೋಣ. ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳಿ ಸರ್. ಚಂದ್ರಪ್ಪ ನಮ್ಮ ಹೆಸರು. ತಂದೆ ತಾಯಿ ಹೆಸರು ಗಂಗಮ್ಮ, ನಾಯಂದ್ರಪ್ಪ, ಆಮೇಲೆ ಗಂಗಮ್ಮ. ನಮ್ಮ ಮನೆಯವರಿದ್ದಾರೆ, ಪರಿಮಳಮ್ಮ, ಇಬ್ರು ಗಂಡು ಮಕ್ಕಳಿದ್ದಾರೆ. ಕೆ ಲಕ್ಷ್ಮಿ ಸರ್ ನಮ್ಮೂರ ಹೆಸರು. ಇದೇ ಹುಟ್ಟೂರು ಕೆ ಲಕ್ಷ್ಮಿ ಸರ್. ಸರ್, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳಿ ಸರ್. ವಿದ್ಯಾಭ್ಯಾಸ 8ನೇ ತರಗತಿ ಆಗಿತ್ತು. ಮುಂದೆ ಓದಕ್ಕಾಗಿಲ್ಲ, ಕಷ್ಟ ಆಯ್ತು, ಹೋಗಿಲ್ಲ ಮುಂದೆ. ಸರ್, ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್. ನಮ್ಮ ಮಿಸ್ಸಸ್, ನಮ್ಮ ಮನೆ ಮಕ್ಕಳು. ಏನ್ ಮಾಡ್ತಾರೆ ಮಕ್ಕಳು? ಮಕ್ಕಳು ಓದ್ತಿದ್ದಾರೆ. ನಮ್ಮ ಮನೆಯವರು ಆಶಾ ಕಾರ್ಯಕರ್ತ ಇದ್ದಾರೆ. ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀವಿ. ಸರ್, ನಿಮಗೆ ರಾಜಕಾರಣಕ್ಕೆ ಬರ್ಬೇಕು ಅನ್ಸಿದೆ ಅವಾಗ? ಜನಗಳು ಒತ್ತಾಯದಿಂದ ನಿಂತಿದ್ದ ಊರಾಗೆ, ನೀನು ಒಳ್ಳೆ ವ್ಯಕ್ತಿ, ಚೆನ್ನಾಗಿ ಕೆಲಸ ಮಾಡ್ತೀಯ, ನಿಂತ್ಕ ಬೇರೆಲ್ಲ ಮೋಸ ಮಾಡಿದ್ರೆ ನಿಂತು ನಿಂತು ನೀನು ಒಳ್ಳೆ ಅಭಿಪ್ರಾಯ ಐತಿ, ಜನಗಳು ಸಂಸ್ತೀಯ, ಆಮೇಲೆ ಕಷ್ಟ ಸೋಕಂದ್ರೆ ಎಲ್ಲರಿಗೂ ಕೈ ಹಿಡಿತಿ ಅಂತ ಹೇಳಿದ್ರು. ಅವಾಗ ನಿಲ್ಲು ನಿಲ್ಲು ಅಂತ ಹೇಳಿದ್ರು, ಅವ್ನು ನಿಂತೆ. ನಾವು ಜನನ ಸಹಕಾರ ಮಾಡಿ ನಮ್ಮೂರು ಗ್ರಾಮಸ್ಥರು ಎಲೆಕ್ಷನ್ ಗೆಲ್ಸಿದ್ರು. ನೀವು ಮಧ್ಯದಿಂದ ಸಮಾಜ ಸೇವೆ ಮಾಡ್ತಾ ಬಂದಿದ್ದೀರಾ? ಎಲ್ಲಿ ಕಷ್ಟ ಸುಖಕ್ಕೆ ಭಾಗಿಯಾಗಿದ್ದೀನಿ, ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ದೀವಿ. ಸರ್, ಪ್ರತಿಯೊಬ್ಬರ ಜೀವನದಲ್ಲಿ ತಮ್ಮದೇ ಆದ ಮಾರ್ಗದರ್ಶಕರು ಇರ್ತಾರೆ. ನಿಮ್ಮ ಜೀವನದ ಮಾರ್ಗದರ್ಶಕರು ಯಾರು? ತಂದೆ ತಾಯಿ, ನಮ್ಮ ತಂದೆ ತಾಯಿ, ಗ್ರಾಮಸ್ಥರು. ರಾಜಕೀಯ ಜೀವನದಲ್ಲಿ ಯಾರಿದ್ದಾರೆ ಸರ್? ರಾಜಕೀಯದಾಗ ಇನ್ನೇನಿಲ್ಲ, ಉಮೇಶ್ ಅಣ್ಣ ಒಬ್ರು ಇದ್ದಾರೆ. ಸರಿ, ನಿಮ್ಮ ಜೀವನದಲ್ಲಿ ಬಂದಿರುವ ಸಂತೋಷದ ಗಳಿಗೆ ಯಾವುದು? ಮೊನ್ನೆ ಎಲೆಕ್ಷನ್ ಅಲ್ಲಿ ಗೆದ್ನಲ್ಲ, ಅದೇ ಸಂತೋಷ ಸುದ್ದಿ. ಮುಂದೆ ಬರುವ ಯಾವ ಚುನಾವಣೆಯಲ್ಲಿ ಭಾಗವಹಿಸಲು ಇಚ್ಛಿಸಿದಿರಾ? ಮುಂದೆ ನೋಡ್ಬೇಕು ಸರ್, 5 ವರ್ಷ ನಂತರ ಆದ್ಮೇಲೆ ಜನ ಏನ್ ಹೇಳ್ತಾರೋ ಅದು, ಮುಂದೆ ಜನ ಮುಂದೆ ಏನ್ ಹೇಳ್ತಾರ ನೋಡ್ಬೇಕು ಸರ್. ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಕಾರಣ? ಗ್ರಾಮದಲ್ಲಿ ಏನೋ ಒಂದು ಕೆಲಸ ಇದಿಲ್ಲ 15 ವರ್ಷದ ಹಿಂದೆ. ಎಲ್ಲ ಕೆಲವು ಮೆಂಬರ್ಸ್ಗಳಾಗಿ ಏನು ಮಾಡಿಲ್ಲ, ಕೆಲವ್ರು ಅವ್ರವ್ರಿಗೋಸ್ಕರನೇ ಮಾಡಿದ್ರು. ನಾನು ಊರಿಗೋಸ್ಕರ ಕೆಲಸ ಮಾಡ್ಬೇಕಂತ ಬಂದು ಈ ವರ್ಷ 14 ಲಕ್ಷ ರೂಪಾಯಿ ಕೆಲಸ ಮಾಡಿದ್ದೀನಿ. NRS ಒಳಗೆ MLA ಏನು ಆಕ್ಯಾಂಗ್ ಕೊಡ್ಲಿಲ್ಲ, ಅದೇ ಕೇಳಿ ಕೇಳಿ ಸಾಕಾಯ್ತ್ರಿ. ಅವ್ರು ಏನು ಮಾಡ್ಕೊಳ್ಳಕ್ಕೆ ಉದ್ಯೋಗಕ್ಕಾದ್ರೆ ಜನಗಳು ಸ್ಪಂದಿಸ್ಕೊಂಡು ನಾನು ಜಾಬ್ ಕಾರ್ಡಲ್ಲಿ ದುಡ್ಡು ಬಿಡಿಸ್ಕೊಂಡು ಕೊಡ್ತೇನೆ. ಕೆಲಸ ಮಾಡಿ 14 ಲಕ್ಷದ ಶಾಲೆ ಕಾಂಪೌಂಡ್ ಕಟ್ಸಿದೆ, ಒಂದು ಫಿಲ್ಟರ್ ಚಾನಲ್ ಅಂತ ಮಾಡಿದೆ, ಒಂದು ರಾಮಘಟ್ಟ ರಸ್ತೆ ಅಂತ ಮಾಡಿದೆ. ಈಗಿನ ಇದರಲ್ಲಿ ಕೇದ್ದ 6 ತಿಂಗಳೊಳಗೆ. ಸರ್, ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿದೆ? ನಮ್ಮೂರಾಗ ಒಂದು ಶಾಲೆ ಸಮಸ್ಯೆ ಐತೆ, 2 ಸಮುದಾಯ ಭವನ ಸಮಸ್ಯೆ ಐತೆ, ಒಂದು ಆಮೇಲೆ ಅಂಗನವಾಡಿ ಸಮಸ್ಯೆ ಐತೆ. ನೀರಿನ ವ್ಯವಸ್ಥೆ ಸರಿ ಇದೆ ಸರ್? ನೀರಿನ ವ್ಯವಸ್ಥೆ ಸರಿ ಐತೆ. ಮನೆ ಮನೆ ಗಂಗೆ ಅಂತೇಳಿ ಹಾಕಿ ಸ್ಕೀಮ್ ತಂದಿದ್ದಾರೆ, ಎಲ್ಲ ಮನೆಗೂ ನೆಲ್ಲಿ ಹಾಕ್ಸಿದ್ದೀನಿ JJM ಅಲ್ಲಿ. ಅದೊಂದು ಒಳ್ಳೆ ಇದು ಬಂದಿತ್ತೆ. ಬೇರೆ ಏನು ಸಮಸ್ಯೆ ಇದೆ ಸರ್? ಬೇರೆ ರಸ್ತೆಗಳ ಸಮಸ್ಯೆ ಇದೆ, ಚರಂಡಿಗಳ ಸಮಸ್ಯೆ ಇದೆ, ರುದ್ರಭೂಮಿ ಸಮಸ್ಯೆ ಐತೆ. ಅರ್ಧ ಬರ್ಧ ಮಾಡಿ ಹಿಂದಿನ ಫೀಲ್ಡ್ಗೆ ಹೋಗಿ ಅರ್ಧ ಬರ್ಧ ಮಾಡಿ ಎಲ್ಲ ಬೋಗಸ್ ಮಾಡೋಗಿದ್ದಾರೆ. ಬಸ್ಸಿಂದು ನಮಗೆ ಮುಂದೆ ಕನ್ವರ್ಟ್ ಇಲ್ಲ ರೂಟು, ಅದಕ್ಕೆ ಯಾವೂ ಬರಲ್ಲ. ಇಲ್ಲಿ ಕೊರಟಿಕೇರಿಗೆ ಹೋಗಿ ಹೋಗ್ಬೇಕು ಬಸ್ಸಿಂದ, ಒಂದು ಆದರೆ ಅನುಕೂಲ ಆಗುತ್ತೆ ಸರ್. ಬಸ್ ರೂಟ್ ಗೌರ್ಮೆಂಟ್ ಬಸ್ ಬಿಡೋಂಗೆ ವ್ಯವಸ್ಥೆ ಮಾಡಲಿ. ಸ್ಕೂಲ್ ಮಕ್ಳಿಗೆ ಹೋಗಕ್ಕೆ ಸಮಸ್ಯೆ ಆಗಿದೆ ಸರ್. ಶಾಲೆ ಇದೆಯಾ ಸರ್? ಶಾಲೆ ಇದೆ, 1ರಿಂದ 4ನೇ ತರಗತಿ ತನಕ. 5ನೇ ಕ್ಲಾಸಿಗೆ ಹುಡುಗ ಕೊರಟಿಕೇರಿಗೆ ಹೋಗ್ಬೇಕು, ಅವ್ರಿಗೆ ಸಮಸ್ಯೆ ಆಗ್ತೈತೆ ಓದಕ್ಕೆ. ಹುಡುಗ್ರಿ ಅಂಗನವಾಡಿ ಕೇಂದ್ರ ನಡೀತೈತೆ ಸರ್. ಈ ಗ್ರಾಮದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ನಿಮ್ಮ ಏನಾದರೂ ಯೋಜನೆ ಇದೆಯಾ ಸರ್? ಹ್ಞೂ ಸರ್, ನಾನು 5 ವರ್ಷದೊಳಗೆ ಏನಂದು ಇದಿರ್ಬಾರ್ದು ಆ ಥರ ಮಾಡ್ಬೇಕಂತಿದ್ದೀನಿ. ಮಾದರಿ ಗ್ರಾಮ ಮಾಡ್ಬೇಕಂತಿದ್ದೀನಿ. ಜನಗಳು ಸಾಥ್ ಕೊಡ್ಬೇಕು, ನನಗೆ ಎನ್ಕರೇಜ್ ಕೊಡೋಕು, ಅದು ಮಾಡ್ತೀನಿ. ಸದಸ್ಯರೆಲ್ಲ ನಾವು ಕುಂತಿ ಮಾತಾಡಿ ಅವ್ರೇನ್ ಸಲಿಗೆ ಕೊಡ್ತಾರ ನೋಡಿ, ಊರಿಂದ ಫುಲ್ ಕೆಲಸ ಮಾಡ್ಬೇಕಂತ ಇದೀವಿ ಸರ್. ಸರಿ ಸರ್, ಕೊನೆ ಪ್ರಶ್ನೆ, ಜನರು ನಿಮ್ಮನ್ನು ಮತ ನೀಡಿ ಆಯ್ಕೆ ಮಾಡಿದ್ದಾರೆ, ಜನರಿಗೆ ಏನಕ್ಕೆ ಬಯಸ್ತಾರೆ ಸರ್? ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಅವರು ಒಳ್ಳೆ ನಮಗೆ ಸಾಥ್ ಕೊಟ್ಟಿದ್ದಾರೆ, ಒಳ್ಳೆ ಮನುಷ್ಯ ನಿಲ್ರಿ ಅಂತ ನಿಂತು ಗೆಲ್ಸಿದ್ದಾರೆ. ಸರಿ ಸರ್, ನಮ್ಮ ಜೊತೆ ಚರ್ಚಿಸಲು ಧನ್ಯವಾದಗಳು. ಧನ್ಯವಾದಗಳು. ಸರ್, ನಿಮ್ಮ ಹೆಸರು? ಪ್ರಭು ಅಂತ ಹೇಳಿ. ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಚಂದ್ರಪ್ಪ ಅವರ ಬಗ್ಗೆ ಏನು ಅಭಿಪ್ರಾಯ ಇದೆ ಸರ್?
ಇಲ್ಲ ಸರ್, ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಒಳ್ಳೆ ಅನುಕೂಲ ಮಾಡ್ತಾರೆ ಅವರು, ಚೆನ್ನಾಗಿ ಮಾಡ್ತಿದ್ದಾರೆ. ಯಾವ ಥರ ಕೆಲಸ ಮಾಡಿದ್ದಾರೆ? ಕೆಲಸ ಮಾಡಿದ್ದಾರೆ, ಸ್ಕೂಲ್ ಕಾಂಪೌಂಡ್ ಮಾಡಿದ್ದಾರೆ, ಚರಂಡಿ ಮಾಡಿದ್ದಾರೆ, ಚೆನ್ನಾಗಿ ಅನುಕೂಲ ಮಾಡ್ತಿದ್ದಾರೆ. ಜನರಿಗೆಲ್ಲ ಅನುಕೂಲ ಆಗಿದೆ? ಜನರಿಗೆ ಅನುಕೂಲ ಆಗಿದೆ. ನಲ್ಲಿ ನೀರೆಲ್ಲ ಹಾಕಿ, ನಲ್ಲಿ ನೀರೆಲ್ಲ ಮಾಡಿಸಿದ್ದಾರೆ, ಚೆನ್ನಾಗೈತೆ. ನನ್ನ ಅನುಕೂಲ ಆಯ್ತು, ತೊಂದರೆ ಇಲ್ಲ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತದಾನೆ. ಮುಂದಿನ ನಾವು ಇನ್ನೂ ಒಳ್ಳೆ ಕೆಲಸ, ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಮಾಡ್ತಾನೆ ಸರ್, ಮಾಡ್ತಾನೆ, ನಂಬಿಕೆ ಐತೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಸರಿ ಸರ್, ಧನ್ಯವಾದಗಳು ಸರ್. ಧನ್ಯವಾದಗಳು.